ನಮಸ್ಕಾರ, ಜಿಎಸ್ಪಿ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶರನ್ನವರಾತ್ರಿ ಅಂಗವಾಗಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಲಲಿತಾ ಸಹಸ್ರನಾಮ. ಹಿರಿಯ ನಾಯಕ ಎಚ್ ಜಿ ರಾಮುಲು ಅವರನ್ನು ಭೇಟಿ ಮಾಡಿದ ಬಿಎಸ್ ಯಡಿಯೂರಪ್ಪ. ಮತ್ತು ಇಂದಿರಾ ನಗರದಲ್ಲಿ ಸ್ವಚ್ಛತೆ ಕೊರತೆ, ನಗರಸಭೆ ವಿರುದ್ಧ ಜನರು ಆಕ್ರೋಶ. ವಾರ್ತೆಗಳ ವಿವರ. ಗಂಗಾವತಿ ನಗರದ 7ನೇ ವಾರ್ಡ್ ಅಂಗಡಿ ಸಂಗಣ್ಣ ಕ್ಯಾಂಪಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ 38ನೇ ವರ್ಷದ ಶರನ್ ನವರಾತ್ರಿ ಅಂಗವಾಗಿ ಲಲಿತಾ ಸಹಸ್ರನಾಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಠ ಮೋಚನಿ ಘೋರರತೆ ಅನುಜನಿ ರೋಷಿಣಿ ದುರ್ಮದ ಶೋಷಿಣಿ ದುಃಖ ನಿವಾರಿ ಪ್ರಾರಂಭವಾಗಿರುತ್ತದೆ. ತಾರೀಕು 21/9/2011 ಗುರುವಾರದಿಂದ ದಿನಾಂಕ 30/9/2017 ಶನಿವಾರದವರೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಪ್ರತಿದಿನ ಪುರಾಣವಿರುತ್ತದೆ ಹಾಗೂ ಬೆಳಗ್ಗೆ 5 ಗಂಟೆಗೆ ರುದ್ರಾಭಿಷೇಕವಿರುತ್ತದೆ ಮತ್ತು ಮಧ್ಯಾಹ್ನ ಪ್ರಸಾದವಿರುತ್ತದೆ ಹಾಗೂ ರಾತ್ರಿ ಕೂಡ ಮಾತಾ ಶ್ರೀ ಗಂಗಮ್ಮ ತಾಯಿಯವರಿಂದ ಪುರಾಣ ಪ್ರವಚನಗಾರರಾದ ಗಾನಯೋಗಿ ಶ್ರೀ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಪಂಡಿತ ವೇದಮೂರ್ತಿ ಶರಣಯ್ಯ ಶಾಸ್ತ್ರಿಗಳು ಇವರು ಮತ್ತು ಪುರಾಣ ಪಠಣವಾದ ವೇದಮೂರ್ತಿ ಶ್ರೀ ರುದ್ರಯ್ಯ ಸ್ವಾಮಿ ಅಯೋಧ್ಯೆ MLA ಮಲ್ಲಿಕಾರ್ಜುನ ಮಠ ಗಂಗಾವತಿ ಮತ್ತು ಸಂಗೀತ ಸೇವೆ ಶ್ರೀ ಕೆ ಚನ್ನಪ್ಪನವರು ಹಾರ್ಮೋನಿಯಂ ಶ್ರೀ ರಾಮಣ್ಣ ಕಂಪನಿ ಇವರು ತಬಲಾ ಸೇವೆ ಕೆ ಸಣ್ಣಪ್ಪನವರು ಡೋಲಕ್ಕ ಸೇವೆ MD ವಿನೋಶ್ ಅವರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುತ್ತಾರೆ. ತಾವು ಭಕ್ತಾದಿಗಳೆಲ್ಲ ಬಂದು ಪ್ರತಿನಿತ್ಯ ಸಾಯಂಕಾಲ 7 ಗಂಟೆಯಲ್ಲಿದ್ದ 9 ಗಂಟೆಗೆ
ದೇವಿ ಪುರಾಣ ಪ್ರಾರಂಭವಾಗುತ್ತದೆ. ಸದಾ ಭಕ್ತಾದಿಗಳು ಬಂದು ತನ್ನ ಧನವನ್ನು ಕೊಟ್ಟು ಪೂರೈಸಿ ಪ್ರಸಾದವನ್ನು ಸೀಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿವೆ ನಂತೆ. ಗಂಗಾವತಿ ತಾಲೂಕಿನ ಆನೆಗೊಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಮೊದಲ ದಿನದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ತಾಲೂಕಿನ ಆನೆಗೊಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಮೊದಲ ದಿನದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ಬೆಳಿಗ್ಗೆ ದುರ್ಗಾಂಬಿಕೆ ದೇವಿಗೆ ಫಲ ಪಂಚಾಮೃತ ಅಭಿಷೇಕ, ಅಲಂಕಾರ, ಕುಂಕುಮಾರ್ಚನೆ, ಸಹಸ್ರನಾಮಾರ್ಚನೆ, ಹೋಮ ಹವನಗಳು ಜರುಗಿದವು. ಮೊದಲ ದಿನದಂದು ರಾಜವಂಶಸ್ಥರ ಕುಟುಂಬ ವರ್ಗದವರು ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾಜಿ ಶಾಸಕ ಶ್ರೀರಂಗ ದೇವರಾಯಲು, ಲಲಿತಾರಾಣಿ, ಬ್ರಹ್ಮಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಭಕ್ತಾದಿಗಳು ಇದ್ದರು. ಈಗ ಆನಗುಂದಿ ಬಾಲಿ ಪರ್ವತ ಕಿಷ್ಕಿಂಧದಲ್ಲಿ ದರ್ಶನ ಆದಿ ಪರಾಶಕ್ತಿ ದಿವ್ಯ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿಗಳು ಪ್ರಾರಂಭವಾಗುತ್ತವೆ. ಸ್ವಸ್ತಿ ಶ್ರೀ ಶಾಲಿವಾನಿಶಕ 1939 ಹೀಲನಾಮ ಸಂವತ್ಸರ ದಕ್ಷನಾಯನ ಶರತ್ ಋತು ಆಶ್ವೀಜ ಮಾಸ ಶುದ್ಧಪಾಡ್ಯ ದಿನಾಂಕ 21/9/2015 ಗುರುವಾರದಿಂದ ಪ್ರಾರಂಭವಾಗಿ ದಿನಾಂಕ 30/9/2015 ಸಾಯಂಕಾಲ ಮಹಾಪಟ್ಟಾಭಿಷೇಕ ಶನಿ ಪೂಜೆ ಎಂದು ಪರಿಸಮತ್ತಾಗುವುದು. ಪ್ರತಿನಿತ್ಯ ಅಮ್ಮನವರಿಗೆ ಬೆಳಿಗ್ಗೆ ಸುಪ್ರಭಾತ ಸೇವ 4 ಗಂಟೆಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸಹಸ್ರನಾಮ ಕುಂಕುಮಾರ್ಚನ, ಪಾರ್ಥಿವ ಲಿಂಗಾರ್ಚನ ಮತ್ತು ಮಹಾಮಂಗಳಾರತಿ. ತದನಂತರ ಪ್ರತಿನಿತ್ಯ 9 ಗಂಟೆಯಿಂದ ಮಹಾಚಂಡಿಯಾಗ ಜರುಗಾವುದು. ತದನಂತರ ಮಹಾಪ್ರಸಾದ ವಿತರಣೆ ಮತ್ತು ಸಾಯಂಕಾಲ 3 ಗಂಟೆಗೆ ದೇವಿ ಪುರಾಣ ಪ್ರವಚನ, 6 ಗಂಟೆಗೆ ಪಲ್ಲಕೋತ್ಸವ, 7 ಗಂಟೆಗೆ ಸಹಸ್ರನಾಮಹರ್ಚನ, ರಾಜೋಪಚಾರ, ಮಂತ್ರಪುಷ್ಪ ನೀರಾಜನ. ತದನಂತರ ಮಹಾಮಂಗಳಾರತಿ
ಮಹಾಪ್ರಸಾದ ನಿತ್ತಂಗಾಗಿ ಈ ನವರಾತ್ರಿ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಭಕ್ತಾದಿಗಳು ಪಾಲಕನು ತನ್ನ ಮನದನ್ನು ಸೇವಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪಕ್ಕೆ ಪಾತ್ರ ಬೇಗನೆ ಕೊಡ್ತೀನಿ. ಅವರ ಶರವಣ ನವರಾತ್ರಿ ಇಂದಿನಿಂದ 10 ದಿನಗಳ ಕಾಲ ನಡೆಯುತ್ತದೆ. ಈ ದಿನ ಪ್ರಾರಂಭವಾಗಿ 30ನೇ ತಾರೀಕು ಕೊನೆಗೊಳ್ಳುತ್ತದೆ. ಹಾಗಾಗಿ ನಮ್ಮ ದುರ್ಗಾ ಮಾತಾ ದೇವಸ್ಥಾನದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಬೆಳಿಗ್ಗೆ ಅಭಿಷೇಕ, ಕುಂಕುಮಾರ್ಚನೆ ಮತ್ತು ಸಹಸ್ರ ಕುಂಕುಮಾರ್ಚನೆಯನ್ನು ನಾವು ವಿಶೇಷವಾಗಿ ಆಚರಿಸ್ತಿದ್ದೀವಿ. ನಂತರ ಚಂಡಿ ಹೋಮವನ್ನು ಪ್ರತಿನಿತ್ಯ 10 ದಿನಗಳ ಕಾಲ ನಾವು ಮಾಡ್ತಾಯಿದ್ದೇವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಹೋಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಒಂದು ಏನು ಸತತ ನಾಡಿನಲ್ಲಿ ಬರಗಾಲ ಆವರಿಸಿದೆ, ಈ ಒಂದು ಬರಗಾಲ ಎಲ್ಲ ನಿವಾರಣೆಯಾಗಿ ಸಮೃದ್ಧಿಯಾಗಿ ನಾಡಿನ ಜನರೆಲ್ಲ ಸುಖ್ಯಮಯ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇವೆ. ಹಳೆ ಕಾಲದಲ್ಲೂ ಈಗಲ್ಲ, ವಿಜಯನಗರ ಕೃಷ್ಣದೇವರಾಯ ಮುಂಚೆನೂ ಆನೆಗೊಂದಿ ಸಂಸ್ಥಾನ ಇತ್ತು. ಆ ಸಂಸ್ಥಾನದ ಆದಿಶಕ್ತಿ ಪರಾಶಕ್ತಿ ನಮ್ಮ ದುರ್ಗಾಂಬಿಕ. ಈ ಪೂಜಾ ಸುಮಾರು ವರ್ಷಗಳಿಂದ, ಅಂದರೆ ಸಾವಿರಾರು ವರ್ಷಗಳಿಂದ ಅಂತ ಹೇಳ್ಬೋದು. ಇತ್ತೀಚೆಗೆ ಅಂದರೆ ಸುಮಾರು 30-40 ವರ್ಷದಿಂದ ನಮ್ಮ ಸ್ವಾಮಿಗಳು ಪೀಠಕ್ಕೆ ಬಂದ ಮೇಲೆ ವಿಭ್ರಜನೆಯಲ್ಲಿದ್ದ ಇದು ಮಾಡ್ತಾ ಇದ್ದಾರೆ. ಇವರು ಪೀಠಕ್ಕೆ ಬಂದಾಗಲಿದ್ದ ಮುಂಚೆನೂ ನಡೀತಾ ಇತ್ತು, ಆದರೆ ಒಂದೊಂದು ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಮೈಸೂರು ದಸರಾ ಮಾದರಿಯಲ್ಲೇ ಇಲ್ಲಿ ಮೇಲ್ಕೋಟೆ ದುರ್ಗಾ ದೇವಸ್ಥಾನ, ದುರ್ಗಾದೇವಿ ಪೂಜಾ ಕಾರ್ಯಕ್ರಮ, ಆಮೇಲೆ ಆನೆ ಸವಾರಿ, ಜಂಬೂ ಸವಾರಿ ಇದೆಲ್ಲ ನಡೀತಾ ಇದೆ. ಮೊದಲಿದ್ದರು అంటే మనం ఈ జగత్తులో ప్రతి జీవరాశి కూడా క్షేమంగా ఉండాలి, అంతేకాదు ప్రతి ప్రాణి కూడా ఆరోగ్యంగా ఉండాలి. 9 రాత్రులు అనగా మనకి పగలి కన్నా రాత్రిపూటే ఎక్కువగా శక్తి ఉంటుంది, అందుకే నవరాత్రులు అన్నారు. ఆ నవరాత్రులు ఎందుకోసం చేస్తున్నారంటే నవమి అనగా 9 ప్రతి జీవిలోనూ 9 రంధ్రాలు ఉంటాయి. నవరంధ్రాలతో కూడుకున్నటువంటి జీవనం అనగా కన్నులు 2, నోరు 1, ముక్కు 2 రంధ్రాలు, చెవులు 2 రంధ్రాలు, తర్వాత మలమాంగాలు ఇవన్నీ కలిపి కూడా 9 రంధ్రాలు. అందుకోసమే ఈ నవరాత్రి అనేటువంటి దానికి అంత ప్రత్యేకమైనటువంటి విలువ ఉంది. ఈ 9 రంధ్రాలలో ఏ రంధ్రంలో కూడా ప్రాణం పోయినా మనిషికి పునర్జన్మ అనేటువంటిది ఉంటుంది. అందుకోసమే విజయ దశమి అనగా దశమ రంధ్రము అనగా భ్రూమధ్యము, ఆ భ్రూమధ్యములో ఎప్పుడైతే మనం ప్రాణాన్ని వదులుతామో మనకు తిరిగి జన్మ ఉండదు. అందుకోసమే ఈ నవరాత్రులను చేసుకొని దశమ రోజు విజయదశమి అనే పేరు పెట్టుకొని. ತಾಲೂಕಿನ ಬೂದುಗುಂಪಾದ ಶ್ರೀ ಬುಧೇಶ್ವರ ದೇವಸ್ಥಾನದಲ್ಲಿ ಹಿರಿಯ ನಾಯಕ ಮಾಜಿ ಸಂಸದರಾದ ಹೆಚ್ ಜಿ ರಾಮುಲು ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಭೇಟಿ ಮಾಡಿ ಉಭಯ ಕುಶಲೋಪರಿ ವಿಚಾರಿಸಿದರು.
ಬೂದುಗುಂಪಾದ ಶ್ರೀ ಬೂದೇಶ್ವರ ದೇವಸ್ಥಾನದಲ್ಲಿ ಹಿರಿಯ ನಾಯಕ ಮಾಜಿ ಸಂಸದರಾದ ಹೆಚ್ ಜಿ ರಾಮುಲು ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಭೇಟಿ ಮಾಡಿ ಉಭಯ ಕುಶಲೋಪರಿ ನಡೆಸಿದರು. ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಕೃಷ್ಣ ಬಿ ಸ್ಕೀಂ ಯೋಜನೆ ಅನುಷ್ಠಾನದ ಅಂಗವಾಗಿ ಚೈತನ್ಯ ಯಾತ್ರೆಗೆ ಆಗಮಿಸಿದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಬೂದೇಶ್ವರ ದೇವಸ್ಥಾನದಲ್ಲಿ ಭೇಟಿ ಮಾಡಿದರು. ಈ ವೇಳೆ ಸಂಸದರಾದ ಕರಡಿ ಸಂಗಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಂಗಾಳ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಪರಣಮನವಳ್ಳಿ, ಮಾಜಿ ಸಂಸದ ಶಿವರಾಮೇಗೌಡ, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಹೆಚ್ಆರ್ ಚನ್ನಕೇಶವ, ದಡೆ ಸುಗುರ್ ಬಸವರಾಜ್, ನಾಗರಾಜ್ ಬಿಲ್ಗಾರ್ ಸೇರಿದಂತೆ ಅನೇಕರು ಇದ್ದರು. ಚೈತನ್ಯ ಯಾತ್ರೆ ನಮ್ಮ ಕುಷ್ಟಗಿ ಭಾಗದಲ್ಲಿ ನಡೀತಾ ಇರೋದ್ರಿಂದ ತುಂಬಾ ನಮ್ಮ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಆಗಮಿಸಿದ್ರು. ಯಡಿಯೂರಪ್ಪನವರು ಜೊತೆಗೆ ಅನೇಕ ನಾಯಕರು ಆಗಮಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯರು, ಮಾಜಿ ಸಂಸದ ಸದಸ್ಯರು ಮತ್ತು ಆಧ್ಯಾತ್ಮಿಕ ಜೀವಿಗಳಾದಂಥ ಮಾನ್ಯ ಎಚ್ ಜಿ ರಾಮುಲು ಅವ್ರನ್ನ ಭೇಟಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಸಹಜವಾಗಿ ಅವ್ರನ್ನ ಭೇಟಿಯಾಗಿ ಏನು ಹಿರಿಯರಾಗಿರೋದ್ರಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಮತ್ತು ಒಬ್ಬ ಶ್ರೀ ಬೂದೇಶ್ವರ ಒಂದು ದರ್ಶನ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಆಗಮಿಸಿ ಅವರ ಒಂದು ಬೂದೇಶ್ವರ ಸ್ವಾಮಿಯ ಒಂದು ದರ್ಶನ ಜೊತೆಗೆ ನಮ್ಮ ಎಚ್ ಆರ್ ಜಿ ಧನಿಗಳನ್ನು ಸೇರಿ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಯಡಿಯೂರಪ್ಪ ಅವರು ಹಾಕ್ಕೊಟ್ಟರು. ರೈತ ಚೈತನ್ಯ ರಥ ಯಾತ್ರೆಯ ಇವತ್ತಿನ ಕೊಪ್ಪಳ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅನೇಕ ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷ ಕೊಟ್ಟಿತ್ತು. ಒಂದು ಕೃಷ್ಣ ಬಿ ಸ್ಕೀಮ್ ಇರ್ಬೋದು ಮತ್ತು ಸುಂಟಾಲೂರು ಯೋಜನೆ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು ಮತ್ತು ಜಿಲ್ಲಾಸ್ಪತ್ರೆ, ಅನೇಕ ಯೋಜನೆಗಳನ್ನು ಈ ಕೊಪ್ಪಳ ಜಿಲ್ಲೆಗೆ ಕೊಟ್ಟಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಹೇಳಿತು, ಕೃಷ್ಣ ನಮ್ಮ ನಡಿಗೆ ಕೃಷ್ಣ ಕಡೆಗೆ ಅಂತೇಳಿ ಈ ಒಂದು ಜಲವಾಗಿ ಹಂತಗಳಿಗೆ 10,000 ಕೋಟಿ ಕೊಟ್ಟಿರುವಂತ ಹೇಳಿ ಇವತ್ತೇನು ಕೂಡಲ ಸಂಗಮ ಸಂಗಮನಾಥಮ್ಗೆ ಪ್ರಮಾಣ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಮಾತುಕತೆ ಇದ್ದಾರೆ. ಇವತ್ತು ಕೇವಲ 4.5 ವರ್ಷ ಅಧಿಕಾರ ಮಾಡಿದ ಸಮಿತಿಗೆ 5,700 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ. ಇವತ್ತು ಅವ್ರು ಹೇಳಿದ ಲೆಕ್ಕಕ್ಕೆ 50,000 ಕೋಟಿ ಕೊಡಬೇಕಾಗಿತ್ತು. ಇವತ್ತು ಕೇವಲ 5,700 ಕೋಟಿ ಕೊಟ್ಟು ಇವತ್ತು ಅದರ ವಿರುದ್ಧ ಇವತ್ತು ರೈತ ಹೋರಾಟ ರಥಯಾತ್ರೆ ಮತ್ತು ಸಮಾವೇಶ ಇವತ್ತಿನ ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ರಾಜ್ಯದ ರೈತ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆ ಹೆಚ್ಚು ಕಮ್ಮಿ ಒಂದು 60,000-70,000 ಜನಸಂಖ್ಯೆ ಸೇರಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ಮುಖಾಂತರ ಸಿದ್ದರಾಮಯ್ಯನವರಿಗೆ ಹೆಸರು ಕೊಟ್ಟಿದ್ದೀವಿ. ಇವತ್ತು ನಾಳೆ ಬರುವಂಥ 22ನೇಕ್ಕೆ ಬರುವಂಥ ಸಿದ್ದರಾಮಯ್ಯನವರು ಇಮಿಡಿಯೇಟಾಗಿ ಆ ಅನುಷ್ಠಾನವನ್ನು ಮಾಡುವಂಥ ಕೆಲಸ ಮಾಡಲಿ, ಇಲ್ಲಾಂದರೆ ಕುರ್ಚಿ ಬಿಟ್ಟು ಅವ್ರು ತೊಲಗಲಿ. ಮುಂದೆ ಬರುವಂಥ ಅಧಿಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಯಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಯ ಅನೇಕ ಕೆಲಸ ಕಾರ್ಯಗಳನ್ನು ಈ ಭಾಗಕ್ಕೆ ಮಾಡಿಬಿಡ್ತಾರಂತೇಳಿ ಇವತ್ತು ದೊಡ್ಡ ಸಮಾವೇಶವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದರು. ಇವತ್ತು ಭಾಳ ಇವತ್ತು ರೈತರ ಕೊಪ್ಪಳ ರೈತರ ಸಂಕಷ್ಟವನ್ನು ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡೋಕೆ ಈಗಾದರೂ ಸಮಸ್ಯೆ ಅಂತ ಹೇಳಿ ಈ ಕಾಂಗ್ರೆಸ್ದ ಅಧಿಕಾರ ಇವತ್ತೇನು ತೊಲಗಕ್ಕೆ ಇವತ್ತೇನು ಕೃಷ್ಣ ಕಡೆಗೆ ನಮ್ಮ ನಡಿಗೆ ಅಂತ ಹೇಳಿದರು. ಇವತ್ತು ಜನರೇ ತೋರಿಸ್ತಾರೆ ಕಾಂಗ್ರೆಸ್ನ ನಡಿಗೆ ಅವರ ಮನೆ ಕಡೆ ಅಂತೇಳಿ. ಕೃಷ್ಣ ಬಿ ಸ್ಕೀಮ್ ಸಲುವಾಗಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಬೃಹತ್ ಸಮಾವೇಶ ಮತ್ತು ಇವತ್ತೇನು ಮೊನ್ನೆ ತಾನೇ 83ನೇ ವರ್ಷದ ಏನು ವರ್ಷಾಚರಣೆ ಮಾಡ್ಕೊಂಡಂಥ ನಮ್ಮ ಹೈದರಾಬಾದ್ ಕರ್ನಾಟಕದ ಹಳೆ ಹುಲಿ ಇವತ್ತೇನು ಹಿಂದುಳಿದ ನಾಯಕರ ಮಾಜಿ MPಗಳಾದಂಥ ಇನ್ಚಾರ್ಜ್ ಅವ್ರನ್ನ ಇವತ್ತು ಅವರಿಗೆ ಶುಭ ಕೋರಲು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬಂದರು. ಮತ್ತೊಮ್ಮೆ ಈ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿ ಮತ್ತೊಂದು ಸರಿ ನಮ್ಮ ಎಚ್ ಆರ್ ಜಿ ರಾಮುಲು ಅವರಿಗೆ ಹೃತ್ಪೂರ್ವಕ. ಗಂಗಾವತಿ ನಗರದ 15ನೇ ವಾರ್ಡ್ ಇಂದಿರಾ ನಗರದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಸಾಂಕ್ರಾಮಿಕ ರೋಗಗಳು ಹುಟ್ಟಿಕೊಳ್ಳುತ್ತಿವೆ ಎಂದು ವಾರ್ಡಿನ ನಾಗರಿಕರು ಆರೋಪಿಸಿದರು. ವಾರ್ಡಿನಲ್ಲಿ ನಗರಸಭೆಯಿಂದ ಚರಂಡಿಗಳನ್ನು ಸ್ವಚ್ಛತೆ ಮಾಡದೇ ಇರುವುದರಿಂದ ಮಳೆ ಬಂದ ಸಂದರ್ಭದಲ್ಲಿ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಚರಂಡಿ ತುಂಬಿಕೊಂಡಿದ್ದರಿಂದ ನೀರು ಮುಂದೆ ಹೋಗದೆ ನಿಂತುಕೊಂಡ ನೀರಿನಿಂದ ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಹಲವಾರು ರೋಗಗಳು ಹುಟ್ಟಿಕೊಳ್ಳುತ್ತಿವೆ. ನಗರಸಭೆ ಅಧಿಕಾರಿಗಳಿಗೆ ವಾರ್ಡಿನ ಸದಸ್ಯರಿಗೆ ಮನವಿ ಮಾಡಿದರೂ ಸಹ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ.
ಸಾರ್ವಜನಿಕ ಶೌಚಾಲಯ ದುರಸ್ತಿಯಲ್ಲಿದೆ. ಕುಡಿಯುವ ನೀರು ಸೇರಿದಂತೆ ಅನೇಕ ಸಮಸ್ಯೆಗಳ ಸರಮಾಲೆ ಇದ್ದರೂ ಸಹ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವೆಂದು ವಾರ್ಡಿನ ನಾಗರಿಕರು ಆರೋಪಿಸಿದರು. ಕೂಡಲೇ ವಾರ್ಡಿನಲ್ಲಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡದೇ ಇದ್ದರೆ ನಗರಸಭೆಯ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದಾರಿ ಅಡ್ಡಾಡಕ ಹುಡ್ರು ಕೂಡ ಜಾರ್ಕಂಡ್ ಮಳೆ ಬಂದ್ರಲ್ಲಿ ಡಿವೈಫೈ ಕಡೆಯಿಂದ ಪ್ರತಿಭಟನೆ ಕೂಡ ಮಾಡಿದೀವಿ. ಅದ್ರ ಜೊತೆಗೆ ಇಂದಿರಾನಗರ್ ಸರ್ವ ಸದಸ್ಯರು ಬಂದು ಈ ತರ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತೇಳಿ, ಪ್ರಾಬ್ಲಮ್ ಇದೆ ಅಂತೇಳಿ ನಿಮ್ ಮುಂದೆ ಲೆಟರ್ ಕೊಟ್ಟಿದ್ವಿ. ಏನು ಮ್ಯಾಪ್ ಅಲ್ಲಿ ಏನಿದೆ, 15-20 ಫೀಟ್ ರೋಡ್ ಇದೆ ಅಂತ ಹೇಳಿದ್ದಾರೆ. ಆ 15-20 ಫೀಟ್ ರೋಡ್ ಇಲ್ಲ. ಹಿಂದೆ ಎಲ್ಲರೂ ಹೇಳ್ತಾರೆ, ಹಿಂದ್ಲೋರೆಲ್ಲರೂ, ಅಲ್ಲಿ ಟ್ರ್ಯಾಕ್ಟ್ರಿ ಬರೋಷ್ಟು ದಾರಿ ಇತ್ತು ಅಂತೇಳಿ ನಮ್ಮ ಪೂರ್ವಜರು ಸಹಿತ ಹೇಳ್ತಾರೆ ಅಲ್ಲಿ ಇತ್ತು ಅಂತ. ಆದ್ರೆ ಈಗ ಒಂದು ಸಣ್ಣ ಸೈಕಲ್, ಒಂದು ಮಕ್ಕಳಾಡ ಸೈಕಲ್ ಬರೋಷ್ಟು ಕೂಡ ಜಾಗ ಇಲ್ಲ. ಆ ರೀತಿ ಪರಿಸ್ಥಿತಿ ಉಂಟಾಗಿದೆ. ನಾಳೆ ಇವತ್ತೇನೋ ನೀರು, ಮೊನ್ನೆ ಬಂತು ನೀರು, ಹಾವು ಗೀವು ಎಲ್ಲ ಬಂದು ಸೇರ್ಕೊಂಡು ಮನೆಯಲ್ಲಿ ಬರುವಂತ ಪರಿಸ್ಥಿತಿ ಆಗಿದೆ. ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅಂತೇಳಿ ನಾವು ಕೇಳಿದಾಗೆಲ್ಲ ಸ್ಯಾಂಕ್ಷನ್ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಆ ಸ್ಯಾಂಕ್ಷನ್ ಆದದನ್ನ ಯಾವಾಗ ಕಾರ್ಯರೂಪಕ್ಕೆ ತರ್ತೀರಿ? ಇನ್ನು ನಾವು ಬಂದು ಇನ್ನು ಪ್ರತಿಭಟನೆ ಮಾಡ್ಬೇಕಾ? ಈ ಶೌಚಾಲಯದಲ್ಲಿ ಬಿದ್ದಂತ ಸಮಯದಲ್ಲಿ ಆ ಶೌಚಾಲಯ ಕೂಡ ಕಟ್ಟಬೇಕು ಅಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಆ ಶೌಚಾಲಯ ಕೂಡ ಇವತ್ತಿಲ್ಲ ನಾಳೆ ಬಿಡೋ ಪರಿಸ್ಥಿತಿಲಿದೆ. ಅದು ಕೂಡ ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಒಂದು ಯಾರಾದ್ರೂ ಒಬ್ರು ಮನುಷ್ಯರ ಅದ್ರಲ್ಲಿ ಬಿದ್ದು ಸತ್ ಮೇಲೆ ನೀವು ಕೇರ್ ತಗೊಳ್ಳೋದು? ಇಲ್ಲಾಗ್ಲೇ ನೋಡ್ತಾ ಇದ್ರೆ ನೀವು ಗಟ್ರ ಪರಿಸ್ಥಿತಿ ಏನಾಗಿದೆ ಅಂತ. ಎಲ್ಲಾ ಕಡೆ ಡೆಂಗು ಜ್ವರಗಳು ಬಂದು ಎಲ್ಲರೂ ಸಾಯ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ರೀತಿ ಬಿಟ್ರೆ ಇಲ್ಲಿರೋ ಜನರ ಪರಿಸ್ಥಿತಿ ಏನು? ಇದನ್ನ ಎಚ್ಚೆತ್ಕೊಂಡು ನೀವು ಆದಷ್ಟು ಬೇಗ ಇದನ್ನ ಕ್ರಮ ತಗೊಂಡ್ರಿ, ಅಥವಾ ಇಲ್ಲಿ ಬಂದು ಸಮೀಕ್ಷೆ ನಡೆಸಿದ್ರಿ ನಾವು ಸುಮ್ಮನೆ ಇರ್ತೀವಿ. ಇಲ್ಲ ನೀವು ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಮುನ್ಸಿಪಾಲಿಟಿನ ನಾವು ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶರನ್ನವರಾತ್ರಿ ಅಂಗವಾಗಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಲಲಿತಾ ಸಹಸ್ರನಾಮ. ಹಿರಿಯ ನಾಯಕ ಎಚ್ ಜಿ ರಾಮುಲು ಅವರನ್ನು ಭೇಟಿ ಮಾಡಿದ ಬಿಎಸ್ ಯಡಿಯೂರಪ್ಪ. ಮತ್ತು ಇಂದಿರಾನಗರದಲ್ಲಿ ಸ್ವಚ್ಛತೆ ಕೊರತೆ, ನಗರಸಭೆ ವಿರುದ್ಧ ಜನರು ಆಕ್ರೋಶ. ಮುಂದಿನ ಜಿಎಸ್ಪಿಎನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.